ಏನೋ ಜೀವನ ನಡೀಕಲ್ದೆ ಆತ್ಲೈತ್ಲಕ್ಕ ಸಣ್ಣ ಪುಟ್ಟ ಕೆಲಸ ಮಾಡ್ಕತ್ತಿದ್ದೆ, ಯಾವುದೋ ಒಂದು ಕೆಲಸ ಒಳಗಾಕಿ ಬಿಟ್ರು. ಈಗ ಜೈಲ ಜೀವನ ಹೇಗಿದೆ? ಅಯ್ಯೋ ಆರಾಮ ಅನ್ಸುತ್ತಮ್ಮ. ಎಂತಕ್ಕಂದ್ರೆ ಕಾಣಿ, ಮನೆ ಹಂಗೆ ಕರೆಂಟ್ ಬಿಲ್ ಕಟ್ಟಿ, ನೀರ್ ಬಿಲ್ ಕಟ್ಟಿ, ಗ್ಯಾಸ್ ಬಿಲ್ ಕಟ್ಟಿ, ಇಲ್ಲೇನಿಲ್ಲ, ಕೈ ಕಾಲ್ ಕೊಟ್ಟಿ. ಆದ್ರೆ ಮನೆ ಕಾಣಿ ಅಂತಿ ಬೈಯುವುದೇನು, ಶಾಪ ಹಾಕುವುದೇನು, ಇಲ್ಲೇನಿಲ್ಲ. ಡ್ಯಾಶ್ 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 ಮಾಡಿದ್ರೆ ಡ್ಯಾಶ್ ಮಾಡಿ ಅಷ್ಟೇ. ಅದೀಗ ಪಿ ಟಿ ಪಿರಿಯಡ್, ಸೆಕೆಂಡ್ ಪಿರಿಯಡ್, ನಮ್ ಜೈಲ ಕೂಳ ಹಾಕುದಲ್ಲೇ. ಹಾಗೆ ಸರ್, ಇಲ್ಲಿ ಫುಡ್ ಹೇಗೆ? ಈ ಫುಡ್ ಎಲ್ಲ ಫಾಸ್ಟ್ ಫುಡ್, ಬೇಗ ತಿನ್ನಿ ಬೇಗ ಹೋಯ್ನಿ, ಇಲ್ಲಾಂದ್ರೆ ವಯಸ್ಸಾಗ್ದಾರಿ ಪತ್ತಿಲ್ಲ ಉಪವಾಸ ಇಟ್ಕತ್. ನಿಮ್ ರಿಲೀಸ್ ಹೇಗೋಳಕ್ಕೂ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಗೆ ಜಾಮೀನ್ ಅವಶ್ಯಕತೆ ಇದೆಯಾ? ಜಾಮೀನ್ ಅವಶ್ಯಕತೆ ಅಪ್ಪಿಲ್ಲ ಅಂತ ಕೃಷಿ ಲೋನ್ ಕೊಡ್ತಾರ? ಹಾಗಾದ್ರೆ ನಿಮ್ ವಕೀಲರು? ನಮ್ ವಕೀಲರು ಹೊಸನಗರ ದೊರಿಯಪ್ಪ. ಮುಂದೊಂದು ದಿವಸ ಕೋರ್ಟ್ ನಲ್ಲಿ ಅಪರಾಧಿ ಎಂದು ಸಾಬೀತಾಗಿ ಗಲ್ಲು ಶಿಕ್ಷೆಗೆ ಒಳಗಾದ್ರೆ ನಿಮ್ಮ ಕೊನೆ ಆಸೆ ಏನು? ನನ್ನ ಕೊನೆ ಆಸೆ ಈ ನಗರ ರೋಡ್ ಅಷ್ಟು ರೈಲ್ವೆ ಸ್ಟೇಷನ್ ಆಯ್ತು, ಇದನ್ನ ಎಡೋ ತನಕ ನಾನು ಇಲ್ಲೇ ಇರ್ತ, ಅಷ್ಟು ದಿನ ನಾನು ಇದ್ರಾಗೆ ಓಡಾಡ, ಇದ್ದ ನನ್ನ ಕೊನೆ ಆಸೆ. ಹಾ, ಒಂದ್ ವೇಳೆ ನಿಮಗೆ ಜಾಮೀನ್ ಸಿಕ್ಕಿ ನೀವು ಮಾಡುವಂತ ಮೊದಲ ಕೆಲಸ ಏನು? ನಾನು ಎಲುಗು ಮತ್ತು ಕೀಲು ತಜ್ಞರು ಎಡುತ್ತೆ. ಎಂತಕ್ಕಂದ್ರೆ ಇಲ್ಲಿ ಬರ್ತ ಬರ್ ದೊಡ್ಡ ದೊಡ್ಡ ಮೂಳಿ ಯಾವುದೂ ಇಲ್ಲ ಕಣಿತ್ರ. ಓ, ನೀವು ಜೈಲಲ್ಲೇ ಇದ್ಕೊಂಡು ಹೊರಗಿನ ಸಮಾಜಕ್ಕೆ ಏನ್ ಸಂದೇಶವನ್ನು ಕೊಡಕ್ ಬಯಸ್ತೀರಾ? ಅಲ್ಲ, ಇದೊಂದು ನೀವು ಕೇಂದ್ರ ಕಂದಳಿಕೆ ಅಂದ್ರೆ ನಾವ್ ಹೇಳ ಕೇಂದ್ರ ಕಂದಳಿ ಮಾಡುದ ಮಾರ್ರೆ. ನಾವಿಲ್ಲಿ ಜೈಲ ಇಪ್ಪು ಕಳ್ರ, ನಮ್ ಸಂದೇಶ ಯಾವ ಕೇಳ್ತೀರ? ಅಣ್ಣ, ನಾವು ಕೈದಿಗಳು. ಅದೇ ಕೈದಿಗಳು, ಕೈದಿಗಳು. ನಿಮ್ ಮನೇಲಿ ಯಾರು ಬರ್ಲಿಲ್ವಾ? ಮನೇಲ ಬಕ್ಕಿದೆ ಅಂತ ಆದಿ ಬಂದವ. ಮೊನ್ನೆ ಮಗ ಬಂದಿನ ಅಪ್ಪ ಅಲ್ಲ ಹೊರಗಿದ್ದ ಸೆಲ್ಫಿ ಹೊಡ್ಕೊಂಡಿದ್ದ. ಏನೋ ಅಪ್ಪ ಹೆಚ್ಚು ಸಾರ ಜನ ಕಂಡಿರ, ಅಪ್ಪ ಹೆಚ್ಚು ದಿವಸ ಇಲ್ಲ, ಇನ್ನು ಜೈಲಿಗಾರಿಗರು ಹೊಡಿನಿ ಬೊಡಿನಿ ಒಂದೆರಡು ನಂಬರ್ ಮಾಡಿ ಫೋಟೋ ಕಳಿಸಿ ಹೆಚ್ಚು ದಿವಸ ಅತ್ತಂತಪ್ಪ. ನಿಮ್ ಹೆಂಡ್ತಿ ಮನೆ ಜೀವಿದ್ದ? ಓ, ಜಾಬ್ ಮಾಡ್ತಾರ? ಹಾ, ಅವ್ರದ್ದು ವಾರ್ತಾ ಮತ್ತು ಪ್ರಸಾರ ಇಲಾಖೆ. ಅಂದ್ರೆ ಗೌರ್ಮೆಂಟ್ ಪ್ರೈವೇಟ್? ಹಾ, ಗೌರ್ಮೆಂಟು ಅಲ್ಲ ಪ್ರೈವೇಟು ಅಲ್ಲ. ಮಧ್ಯಾಹ್ನ ಉಂಡು ದಾರಿಗೆ ಇಲ್ಲಂದ್ರೆ ನಾಲ್ಕೆರಡು ಮನೆ ಒತ್ತಿಳು. ಹಾಗಾದ್ರೆ ನಿಮ್ ಮುಂದಿನ ಗುರಿ? ನನ್ನ ಮುಂದಿನ ಗುರಿಗ ಮನಿಕಮ್ ನೀವು ಹೋಗಿ. ಸರ್, ವೇಟ್ 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 ವೇಟ್. ಸರ್, ನೀವು ಇಲ್ಲಿ ಯಾವ ಕೇಸ್ ಮೇಲೆ ಅರೆಸ್ಟ್ ಆದ್ರಿ ಅಂತ ನಮ್ ಜನರಿಗೆಲ್ಲ ಸ್ವಲ್ಪ ಹೇಳ್ತೀರಾ? ಅದೊಂದು ಅಂತ ಇಲ್ಲ ಮಾರ್ರೆ, ನಾನಿಲ್ಲ ಚಿಕ್ಕಪೇಟೆ ಸರ್ಕಲ್ ಆಗುವ ಪತ್ತಿ ಪೊಲೀಸ್ರೆ ಅಡ್ಡಾಕ್ರು, ಹೆಲ್ಮೆಟ್ ಎಲ್ಲ ನಲಿಕೊಂಡ್ರು. ನಾನು ಅಷ್ಟೇ ಒಂದು ಅಡಿ ಮಾತಾಡ. ಎಂತ ಹೇಳಿದ್ರಿ? ನಂಗೆ ಎಸ್ಪಿ ಗೊತ್ತಂದಿ, ಕ್ಯಾಪಿಗೆ ಅಂಡಿ ಕುಸಿ ಒಳಗೆ ಹಾಕಿ ಬಿಟ್ರು. ಅದ್ರಾಗ ನಂದು ತಪ್ಪಿತ್ತು, ಪೊಲೀಸ್ ಹೇಳ್ತಾರೆ ಅಂದೇಳಿ ನಾವು ಹೆಲ್ಮೆಟ್ ಹಾಕಂಕಾಗ, ನಮ್ಮ ರಕ್ಷಣೆ ನಾವು ಕಾಪಾಡ್ಕೋಬೇಕು. ಪೊಲೀಸ್ರು ಹೇಳ್ತಾರೆ ನಾವು ಹಾಕೊಂಡ್ಕೊ ಅಂದ್ರೆ ಅದು ತಪ್ಪತ್ತು, ನಮ್ಮ ಜೀವ ನಾವು ಉಳ್ಸ್ಕೊಂತೀವಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು. ಮತ್ತೆ ಎಂತಂದ್ರೆ ನಮ್ಮ ಈ ಬೈಕ್ ಚಾಲಕರು ಯಾವಾಗಲೂ ಎಲ್ಲೂ ಹೋಗುದಾದ್ರೆ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸ್ಬೇಕು, ಇಲ್ಲ ಅಂದ್ರೆ ನಮ್ಮ ತರನೇ ಅಡಿ ಮಾತಾಡ್ರೆ ಇಲ್ಲ ಹಾಕೊಂಡು. ಮತ್ತೆ ಈ ಪೊಲೀಸ್ರಿಗೆ, ವೈದ್ಯರಿಗೆ, ಆರ್ಮಿಗಳಿಗೆ, ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ ಮುಂದೆ ಬಾಡಿ ಗಾರ್ಡ್ಸಿಗೆ ಅವರ ವೃತ್ತಿ ಗುಣವಾಗಿ ನಾವು ಅವ್ರಿಗೆ ಗೌರವ ಕೊಟ್ಟರೆ ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದು, ಇಲ್ಲ ಅಂದ್ರೆ ಇನ್ನಂದ್ರೆ ನೆಬ್ಬನ್ ಜೈಲ ಕ್ವಾಲಿಕ್ ಅಷ್ಟೇ. ಥ್ಯಾಂಕ್ ಯು.